ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಕೊಳವೆ ಬಾವಿಗೆ ವಿದ್ಯುತ್ ಕಡಿತ ಮಾಡಿರುವ ಹಿನ್ನೆಲೆಯಲ್ಲಿ ನೀರು ಸರಬರಾಜು ಮಾಲೀಕರು ಪ್ರತಿಭಟನೆ ಮುಂದಾಗಿದ್ದಾರೆ. ಬೆಂಗಳೂರು ಹೊರವಲಯದ ವೈಟ್ ಫೀಲ್ಡ್ ಹೂಡಿ ಮಾರತಹಳ್ಳಿ ಮುಂದೆಕೊಳ್ಳಲು ವಿಭಾಗದಲ್ಲಿ ಇಂದಿನಿಂದ ನೀರು ಸರಬರಾಜು ಮಾಡದಿರಲು ನಿರ್ಧಾರ ಕೈಗೊಂಡಿದ್ದಾರೆ. ಬರಗಾಲದ ನೆಪದಲ್ಲಿ ಖಾಸಗಿ ಕೊಳವೆ ಬಾವಿಗಳ ವಿದ್ಯುತ್ ಕಡಿತದ ಹಿನ್ನೆಲೆಯಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ಟ್ಯಾಂಕರ್ ಮಾಲೀಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸಾವಿರಕ್ಕೂ ಹೆಚ್ಚು ಟ್ಯಾಂಕರ್ಗಳು ಇಂದಿನಿಂದ ನೀರು ಸರಬರಾಜು ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಿಂದ ನೀರು ಸರಬರಾಜು ಆಗುತ್ತಿತ್ತು. ವೈಟ್ಫೀಲ್ಡ್ ಭಾಗದ ಖಾಸಗಿ ಆಸ್ಪತ್ರೆಗಳು, ಸಾಫ್ಟ್ವೇರ್ ಸಂಸ್ಥೆಗಳು, ಬಹುಮಹಡಿ ಕಟ್ಟಡಗಳಿಗೆ ಇಂದಿನಿಂದ ನೀರು ಸರಬರಾಜು ಸ್ಥಗಿತಗೊಂಡಿದೆ. ಮಹದೇವಪುರ ಕ್ಷೇತ್ರದ ತೂಬರಹಳ್ಳಿ, ಮಾರತಹಳ್ಳಿ, ಮುನೇಕೊಳಲು, ಬಳಗೆರೆ, ಒರತೂರು, ಇಮ್ಮಡಿಹಳ್ಳಿ, ಹಗದೂರು, ಸಿದ್ದಾಪುರ, ಹೂಡಿ ಸೇರಿದಂತೆ ಹಲವೆಡೆ ಟ್ಯಾಂಕರ್ ಮಾಲೀಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ನಮ್ಮ ಜೀವನ ಈ ಬಿಸ್ನೆಸ್ಸೇ. ವಾಟರ್ ಸಪ್ಲೈ ಆಗಿ ನಾವು ಇದನ್ನ ಇದು ಮಾಡ್ಕೊತಾ ಇದ್ವಿ. 4-5 ವರ್ಷದಿಂದ ನಾವು ಗ್ರಾಮಾಂತರದಿಂದ ನೀರು ತೊಗೊಂಬಂದು BBMP ವ್ಯಾಪ್ತಿಗೆ ಕೊಡ್ತಾ ಇದ್ವಿ. ಇದೇ ನಮ್ಮ ಮೂಲಭೂತ ಬಿಸ್ನೆಸ್ ನಮ್ಮದು. ಇವಾಗ ಏಕಾಏಕಿ ಬಂದು ನೀರು ನಿಲ್ಲಿಸ್ಬಿಟ್ಟಿದ್ದಾರೆ. ನಮಗೆ EMI ಕಟ್ಟೋಕ್ಕಾಗಲ್ಲ. ನಮ್ಮಿಂದ ಡ್ರೈವರ್ಗಳು ಬದುಕ್ತಾ ಇದ್ದಾರೆ. ಇಲ್ಲಿ ಸುಮಾರು ಒಂದು 5-6 ಜನ ಡ್ರೈವರ್ಗಳಿದ್ದಾರೆ ಈ ಭಾಗದಲ್ಲಿ. ಇದನ್ನೇ ನಂಬಿಕೊಂಡು ನಮ್ಮ ಜೀವನನೇ ಹಾಳು ಮಾಡಬೇಕು ಅಂತ ಈ ಥರ ಒಂದು ಆದೇಶ ಒಂದು ಹೊರಡಿಸಿ ತಹಸೀಲ್ದಾರ್ ಅವರು ಏಕಾಏಕಿ ಯಾರನ್ನೂ ಪರಿಶೀಲನೆ ಮಾಡಿ ಮೀಟಿಂಗ್ ಮಾಡಿದಿರಾ? ಡೈರೆಕ್ಟಾಗಿ ಬಂದು ಆದೇಶ ಮಾಡಿ ಬೆಸ್ಕಾಮ್ ಅವ್ರನ್ನ ಕರೆಸಿ ಕರೆಂಟ್ ಎಲ್ಲ ಕಟ್ ಮಾಡಿ ಈ ಥರ ಮಾಡಿದ್ದಾರೆ. ನಮ್ಮನ್ನು ವಾಟರ್ ಮಾಫಿಯಾ ಅಂತಾರೆ. ನೀರು ಸಿಗ್ದಿರಾ? ಹಗಲು ರಾತ್ರಿ ನಾವು ನೀರು ತೊಗೊಂಬಂದು ಹಾಕ್ತೀವಿ, ಆದ್ರೂ ನಮ್ಮನ್ನು ಮಾಫಿಯಾ ಅಂತ ಕರೀತಾರೆ. ನಾವು ಇದೇ ನಮ್ಮ ಜೀವನ. ನಾವು ಇದರಿಂದನೇ ನಾವು ಬದುಕ್ತಾ ಇರೋದು. ನಾವು ಯಾವ ಮಾಫಿಯಾಗೂ ನಾವೇನು ಇದು ಮಾಡೋಕೆ ಹೋಗ್ತಾ ಇಲ್ಲ. ದಯಮಾಡಿ ನಮ್ಮ ಕಷ್ಟಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ. ರಾತ್ರಿಯಾಗಲೂ ನಮ್ಮ ಡ್ರೈವರ್ಗಳು ನಿದ್ದೆ ಇಲ್ದಿರ ಓಡಿಸ್ತಾರೆ. ನಮ್ಮನ್ನು ಮಾಫಿಯಾ ಅಂತ ಕರೀತಾ ಇದ್ದಾರೆ. ಎಲ್ಲ ಕಳ್ಳರು ಅಂತ ಕರೀತಾ ಇದ್ದಾರೆ. ನಾವು 1,00,000 ರೂಪಾಯಿ ಬಂಡವಾಳಗಳು ಹಾಕಿದ್ದೀವಿ ಗಾಡಿಗಳಿಗೆ. ಗಾಡಿಗಳು ಯಾರು ಫ್ರೀಯಾಗಿ ಕೊಟ್ಟಿಲ್ಲ ಸರ್. ನಾವು ಸ್ವಂತ ದುಡ್ಡಲ್ಲಿ ತೊಗೊಂಡು ನಾವು ಬಿಸ್ನೆಸ್ ಮಾಡ್ತಾ ಇರೋದು. ದಯವಿಟ್ಟು ನಮಗೆ ಜಲ್ದಿ ಆದಷ್ಟು ಪರಿಹಾರ ಕೊಡಿಸಿ.